ಬಹುಶಃ ಈಗಾಗಲೇ ನಿಮ್ಗೆಲ್ಲರಿಗೂ ಮಂಡ್ಯ ವಿಷಯದಲ್ಲಿ ನನಗಿಂತ ಹೆಚ್ಚಾಗಿ ನಿಮಗೆ ಮೊದಲೇ ಮಾಹಿತಿಗಳು ಬಂದುಬಿಟ್ಟಿವೆ. ಮಂಡ್ಯ ವಿಷಯದಲ್ಲಿ ನಾನು ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜಿಲ್ಲೆ ಅದು. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಾದರೂ ನನಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ಟಂಥವರು, ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆಯ ಜನತೆ. ಇದಕ್ಕೆ ಅಪಪ್ರಚಾರ ಮಾಡ್ತಾರೆ ಗೊತ್ತಿದೆ ನನಗೆ, ಅಪಪ್ರಚಾರಗಳು ಪ್ರಾರಂಭವೂ ಮಾಡ್ಕೊಂಡಿದ್ದಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ಕುಮಾರಸ್ವಾಮಿ ಅವರನ್ನ ರಾಮನಗರ ಜಿಲ್ಲೆಯಿಂದ ಓಡಿಸ್ಬಿಡ್ತೀವಿ ಅಂತ ಹೇಳಿ ಚರ್ಚೆ ಮಾಡಿದ್ದು ನಾನು ನೋಡಿದ್ದೇನೆ. ನನ್ನನ್ನು ಅಷ್ಟು ಸುಲಭವಾಗಿ ರಾಮನಗರ ಜಿಲ್ಲೆಯಿಂದ ಇವರು ಯಾರ ಕೈಲಿ ಇನ್ನೂ 10 ಜನ ಎತ್ತು ಬಂದರೂ ರಾಮನಗರ ಜಿಲ್ಲೆಯಿಂದ ಹೊರಗೆ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಯಾರವ್ರ ಬಗ್ಗೆ ಸಣ್ಣದಾಗಿ ಮಾತನಾಡ್ತಾರೆ, ಪಾಪ ನೆನ್ನೆ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಮಂಡ್ಯದಲ್ಲೂ ಕರ್ಮಭೂಮಿ ಕರ್ಮಭೂಮಿ ಅಂತ ಹೇಳ್ತಾ ಇದ್ರು ರಾಮನಗರ ಜಿಲ್ಲೆ. ಈಗ ರಾಮನಗರ ಜಿಲ್ಲೆ ಬಿಟ್ಟು ಮಂಡ್ಯಕ್ಕೆ ಬರಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಪಾಪ ನನ್ನ ಸ್ನೇಹಿತರ ಕಳಕಳಿಗೆ, ಹಳೆ ಸ್ನೇಹಿತರ ಕಳಕಳಿಗೆ ಅಭಿನಂದಿಸ್ತೀನಿ ಅವರಿಗೆ, ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಕಳಕಳಿಗೆ. ಭಾಳ ಮುತುವರ್ಜಿ ಎದ್ದು ಹೇಳಿದ್ದಾರೆ ಇಲ್ಲಿ ಯಾಕೆ ಬರ್ತಾರೆ ಅಂತೇಳಿ. ಇವತ್ತು ಮಂಡ್ಯ ಜಿಲ್ಲೆಯ ಜನತೆಯನ್ನು ಬಯಸಿದ್ದಾರೆ. ನಾನು ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಂಥದ್ದು ರಾಮನಗರ ಜಿಲ್ಲೆ ಅನ್ನೋದು ನಾನು ಈ ಭೂಮಿಗೆ ಹೋಗೋವರೆಗೂ ಅದು ನನ್ನ ಹೃದಯದಲ್ಲಿ ಇರುತ್ತೆ, ಅದನ್ನು ನಾನು ಮರೆಯಲಿಕ್ಕಾಗಲ್ಲ. ನಾನು 2018 ಚುನಾವಣೆ ನನ್ನ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತ ಬಂಧುಗಳ 17-20 ವರ್ಷದ ಅವರ ನೋವೇನಿತ್ತು ಆ ನೋವಿಗೆ ತಲೆಕೊಟ್ಟೆಯಲ್ಲಿ ರಾಮನಗರದಲ್ಲೂ ಚುನಾವಣೆಗೆ ನಿಂತೆ, ಚನ್ನಪಟ್ಟಣದಲ್ಲೂ ಚುನಾವಣಾ ಅಭ್ಯರ್ಥಿ ಆದೆ. ಬಹುಶಃ ಯಾವುದೇ ಒಬ್ಬ ರಾಜಕಾರಣಿ ಕಾರ್ಯಕರ್ತರಿಗೋಸ್ಕರವಾಗಿ ಅಕ್ಕಪಕ್ಕದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಲ್ತಕ್ಕಂಥ ಎದೆಗಾರಿಕೆ ಯಾರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನನ್ನ ಕಾರ್ಯಕರ್ತರ ಒಂದು ಬದುಕುಗೋಸ್ಕರವಾಗಿ ನನ್ನ ಕಾರ್ಯಕರ್ತರು 20 ವರ್ಷ ಯಾವೊಂದು ನೋವು ಪಟ್ಟಿದ್ರು ಅವ್ರಿಗೋಸ್ಕರ ತಲೆಕುಟ್ಟೆಯಲ್ಲಿ ಚನ್ನಪಟ್ಟಣದಲ್ಲೂ 2 ಕಡೆ ಅರ್ಜಿ ಹಾಕಿದೆ. 2 ಕಡೆನೂ ನಾನು ಚುನಾವಣೆಗೆ ಮತ ಕೇಳಲಿಕ್ಕೆ ಹೋಗದೇ ಇದ್ರು ಆ 2 ಕ್ಷೇತ್ರದ ಜನತೆ ಮತ ಕೊಟ್ಟಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಿನ್ನೆ ನಾನು ಚನ್ನಪಟ್ಟಣದ ಪ್ರಮುಖ ನಾಯಕರುಗಳ ಸಭೆ ಒಂದು ಮಾಡಿದ್ದೇನೆ. ಸ್ವಲ್ಪ ಅವರಲ್ಲಿ ನೋವಿದೆ, ನಾನು ಒಪ್ಪುಗತ್ತೀನಿ, ಇಲ್ಲ ನಮ್ಮನ್ನು ಬಿಟ್ಟು ಹೋಗೋದೇ ಬೇಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.